ಇವತ್ತಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲದ ಸದಸ್ಯರೆಲ್ಲ ಸೇರಿ ಸುಮಾರು 1250 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಆರ್ಥಿಕ ಸಂಕಷ್ಟದ ನಡುವೆಯೂ ಸಹ ನಾಡಿನ ಜನತೆಗೆ ಇವತ್ತು ಬಹಳ ಉದಾರತೆಯಿಂದ ಕೊಟ್ಟಿದ್ದೇವೆ ಅಂತಕಂತ ರೀತಿಯ ಸರ್ಕಾರದ ನಿಲುವೇನಿದೆ ಇದು ಅತ್ಯಂತ ನಿರಾಶಾದಾಯಕ ಮತ್ತು ರಾಜ್ಯದ ಜನತೆಗೆ ಮತ್ತೊಮ್ಮೆ ಈ ಒಂದು ಅತ್ಯಂತ ಕೆಟ್ಟ ರೀತಿಯ ಆಡಳಿತವನ್ನು ಕೊಡ್ತಾ ಇರತಕ್ಕಂತ ಈ ಸರ್ಕಾರದ ಮತ್ತೊಂದು ನಾಟಕೀಯವಾದಂಥ ಪ್ಯಾಕೇಜ್ ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಳೆದ ಬಾರಿಯೂ ಸಹ ಇದೇ ರಾಜ್ಯ ಸರ್ಕಾರ ಸುಮಾರು 1200 ಕೋಟಿ ರೂಪಾಯಿಗಳ ಮೊದಲನೇ ಕಂತಿನ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದರು ಆ ಒಂದು ಘೋಷಣೆಯಲ್ಲಿ ರೈತರು ಬೆಳೆಯತಕ್ಕಂಥ ಹೂವಿನ ಬೆಳೆಗಾರರಿಗೆ ಹೆಕ್ಟರ್ಗೆ 25,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಘೋಷಣೆ ಏನು ಮಾಡಿದರು ಅದು ಇವತ್ತು 10,000 ರೂಪಾಯಿ ಇಳಿಸಿದ್ದಾರೆ ಹೆಕ್ಟರ್ಗೆ 10,000 ರೂಪಾಯಿಗಳು ಅಂದರೆ ಎಕರೆಗೆ ಕೇವಲ 3,500 ರೂಪಾಯಿಗಳು ದೊರಕತಕ್ಕಂಥ ರೈತನಿಗೆ ಇವತ್ತು ಎಷ್ಟರ ಮಟ್ಟಿಗೆ ಇದು ಅನುಕೂಲ ಆಗ್ಬೋದು ಇವತ್ತು ಗೊಬ್ಬರದ ಬೆಲೆಯನ್ನು ಏರಿಕೆ ಮಾಡಿದ್ದೀರಿ ಬೀಜದ ಬೆಲೆ ಏರಿಕೆ ಆಗಿದೆ ಕೂಲಿಯ ಬೆಲೆ ಏರಿಕೆ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಈ ರೈತರು ಬೆಳೀತಕ್ಕಂಥ ಬೆಳೆಯ ಬಗ್ಗೆ ನಿಮ್ಮ ಪರಿಹಾರ ಇವತ್ತು ಅರಕಾಸಿನ ಮಜ್ಜಿಗೆಗೆ ನೀವು ಕೊಟ್ಟಂಥ ಒಂದು ನೆರವು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದೇ ರೀತಿಯಲ್ಲಿ ನೀವುಗಳು ಇವತ್ತು ಹಣ್ಣು ಬೆಳೆಗಾರರಿಗೆ ತರಕಾರಿ ಬೆಳೆಗಾರರಿಗೆ ಅಂತಕ್ಕಂಥದ್ದು 10,000 ರೂಪಾಯಿಗೆ ಏನು ಹೇಳಿದ್ದೀರಿ ಅದು ಸಹ 3,500 ರೂಪಾಯಿಗಳು ಒಂದು ಎಕರೆಗೆ ದೊರಕತಕ್ಕಂಥದ್ದು ಅದು ಸಹ ಎಷ್ಟರ ಮಟ್ಟಿಗೆ ಇವತ್ತು ರೈತರ ನೆರವಿಗೆ ಬರ್ತಕ್ಕಂಥದ್ದು ಈ ಪರಿಸ್ಥಿತಿ ನೀವು ಯೋಚನೆ ಮಾಡಬೇಕಾಗ್ತದೆ ಸರ್ಕಾರ ಇವತ್ತು ಒಂದು ಕಡೆ ಹಳ್ಳಿ ಹಳ್ಳಿಯಲ್ಲಿ ಕೋವಿಡ್ನ ಒಂದು ಅನಾಹುತಗಳು ಇವತ್ತು ಹರಡಿರ್ತಕ್ಕಂಥದ್ದೇನಿದೆ ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ರೈತ ಕುಟುಂಬಗಳು ಅವರ ಆರೋಗ್ಯದ ಒಂದು ತೊಂದರೆಯಲ್ಲಿ ಜೀವ ಉಳಿಸ್ಕೊಳ್ಳಿಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಹೊಂದಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ಅವನು ಬೆಳೆದಂಥ ಬೆಳೆಯ ಹಣವು ದೊರಕದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಸಾಲಗಾರನಾಗ್ತಾ ಇದ್ದಾನೆ ಇದು ಒಂದು ಭಾಗವಾದರೆ ಕಳೆದ ಬಾರಿ ನೀವು ಆಟೋ ಡ್ರೈವರ್ಗಳಿಗೆ 7.5 ಲಕ್ಷ ಆಟೋ ಡ್ರೈವರ್ಗಳಿಗೆ 5,000 ರೂಪಾಯಿಗಳ ಪ್ಯಾಕೇಜ್ ಘೋಷಣೆ ಮಾಡಿದ್ರಿ ಆದರೆ ಇವತ್ತು 2,10,000 ಅಂತಕ್ಕಂಥ ಸಂಖ್ಯೆಯನ್ನು ಏನು ಇಟ್ಟಿದ್ದೀರಿ ಅದು ಯಾವ ಒಂದು ಆಧಾರದ ಮೇಲೆ ತೆಗೆದುಕೊಂಡ್ರಿ ಈಗ ಕಳೆದ ಬಾರಿ 5,000 ಘೋಷಣೆ ಮಾಡಿದ್ರಿ ಈ ಬಾರಿ ಅದನ್ನು 3,000 ರೂಪಾಯಿ ಇಳಿಸಿದ್ದೀರಿ ಇವತ್ತು ಕಳೆದ ಬಾರಿ 7.5 ಲಕ್ಷ ಕುಟುಂಬಗಳಿಗೆ ಹಣವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಅವತ್ತು ಯಾವ ರೀತಿ ಟೋಪಿ ಹಾಕಿದ್ರಿ ಅದೇ ರೀತಿ ಇದು ಸಹ ಎಷ್ಟರ ಮಟ್ಟಿಗೆ ಆ ಆಟೋ ಡ್ರೈವರ್ಗಳಿಗೆ ಕ್ಯಾಬ್ ಡ್ರೈವರ್ಗಳಿಗೆ ಓಲಾ ಡ್ರೈವರ್ಗಳಿಗೆ ಹಣ ದೊರಕತಕ್ಕಂಥದ್ದು ಈ ಒಂದು ಹಣದಲ್ಲಿ ಅವರ ಬದುಕೇನಾಗ್ಬೋದು ಅಂತಕ್ಕಂಥ ಯೋಚನೆ ಮಾಡಿದ್ದೀರಾ ಅದೇ ರೀತಿಯಲ್ಲಿ ಇವತ್ತು ಕಾರ್ಮಿಕ ವರ್ಗಕ್ಕೆ ಅದೇ ನೀವು ಸರ್ಕಾರದಿಂದ ಕೊಡ್ತಾ ಇಲ್ಲ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ 494 ಕೋಟಿ ಹಣವನ್ನು ಘೋಷಣೆ ಮಾಡ್ಕೊಂಡಿದ್ದೀರಿ ಅದೇ ರೀತಿಯಲ್ಲಿ ಸವಿತಾ ಸಮಾಜ ಅಕ್ಕಸಾಲಿಗರು ಕಮ್ಮಾರರು ಚಮ್ಮಾರರು ಅಂತಕ್ಕಂಥ ಬೀದಿ ಬದಿಯಲ್ಲಿ ಚಿಂದೆ ಆಯ್ತಕ್ಕಂಥವರು ಇವರಿಗೆ 2,000 ರೂಪಾಯಿ ಅಂತ ಏನು ಹೇಳಿದ್ದೀರಿ ಆ 2,000 ರೂಪಾಯಿಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟರ ಮಟ್ಟಿಗೆ ಅವರ ಒಂದು ಜೀವನದ ಬದುಕಿಗೆ ಇವತ್ತು ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬಹುದು ಅಕ್ಕಿಯನ್ನು ಕೊಡ್ತಕ್ಕಂಥ ವಿಷಯದಲ್ಲೂ ನಿಮ್ಮದು ಎಂಥ ಒಂದು ನಾಟಕದ ನಿಮ್ಮ ಅಕ್ಕಿ ಘೋಷಣೆ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದಲ್ಲಿ ಕಳೆದ 7 ವರ್ಷಗಳಿಂದ 7 ಕೆಜಿ ಅಕ್ಕಿಯನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದಂಥ ಸರ್ಕಾರ ಇವತ್ತು 2 ಕೆಜಿ ಅಕ್ಕಿಗೆ ಇಳಿಸಿದಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಮುಂದಿನ 2 ತಿಂಗಳು ಕೊಡ್ತೀವಿ ಅಂತ ಹೇಳಿ ಅವರೇನು ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಇನ್ನು 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದು ಏನಿದೆ ಇದು ಸಹ ನೀವು ಈ ನಾಡಿನ ಜನತೆಗೆ ಬಗಿತಾ ಇರತಕ್ಕಂಥ ದ್ರೋಹ ಇದು ಇವತ್ತು 5 ಕೆಜಿ ಅಕ್ಕಿ ಈ ಮೊದಲೇ ಸರ್ಕಾರದಲ್ಲಿ ಕೊಡ್ತಾ ಇದ್ದಂಥ ವ್ಯವಸ್ಥೆಯನ್ನು ಕಡಿತಗೊಳಿಸಿದಂಥವರು ಇವತ್ತು ನೀವು ಕೊಡ್ತೀವಿ ಅಂತಕ್ಕಂಥ ಹೇಳ್ತಾ ಇದ್ದೀರಿ ಇದು ಯಾವುದು ನಿಮ್ಮ ಆರ್ಥಿಕ ಹೊರೆಯನ್ನು ಇವತ್ತು ಸಂಕಷ್ಟದಲ್ಲಿ ಒತ್ಕೊಳ್ತಾ ಇರತಕ್ಕಂಥ ನಿಮ್ಮ ಜವಾಬ್ದಾರಿ ಇಲ್ಲ ಇಲ್ಲಿ ಹೀಗೆ ಹಲವಾರು ರೀತಿಯಲ್ಲಿ ಈ ಒಂದು ಪ್ಯಾಕೇಜನ್ನು ನೀವೇನು ಘೋಷಣೆ ಮಾಡಿದ್ದೀರಿ ಇದು ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಸ್ವಯಂಪೂರ್ತ ಅಪರಾಧಗಳು ನಾಡಿನ ಜನತೆಯ ಜೊತೆ ಆಡಿದಂಥ ಚೆಲ್ಲಾಟ ಏನಿದೆ ಯಾವುದೇ ರೀತಿಯ ಸಮಯ ಪ್ರಜ್ಞೆ ಇಲ್ಲದೆ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಭಾಳ ಹಗುರವಾಗಿ ನಡ್ಕೊಂಡಂಥ ನಿಮ್ಮ ನಡವಳಿಕೆಯಿಂದ ನಾಡಿನ ಜನತೆ ಇವತ್ತು ಜೀವವನ್ನು ಕಳ್ಕೊಳ್ತಕ್ಕಂಥದ್ದಷ್ಟೇ ಅಲ್ಲ ಇವತ್ತು ಜೀವನದ ಒಂದು ಬದುಕಿಗೆ ಇವತ್ತು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ತಂದಿರತಕ್ಕಂಥ ನೀವುಗಳು ಈ ಒಂದು ಆರ್ಥಿಕ ಪ್ಯಾಕೇಜ್ ಅಂತಕ್ಕಂಥ ಘೋಷಣೆ ಕಣ್ಣೊರೆಸ್ತಕ್ಕಂಥ ತಂತ್ರ ಇದು ನಿಮಗೇನಾದರೂ ಈ ನಾಡಿನ ಜನತೆಯ ಮೇಲೆ ಗೌರವ ಇದ್ದಿದ್ದರೆ ಈ ಹಣ ಇವತ್ತೇನೋ ನಿಮ್ಮ ಕಚೇರಿಯಿಂದ ತರ್ತಾ ಇರತಕ್ಕಂಥದ್ದಲ್ಲ ನಿಮ್ಮ ಬಿಜೆಪಿಯ ಪಕ್ಷ ಕೊಡ್ತಕ್ಕಂಥದ್ದಲ್ಲ 6.5 ಕೋಟಿ ಜನತೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ತೆರಿಗೆಯನ್ನು ಇವತ್ತು ನಿಮ್ಮ ಖಜಾನೆಯನ್ನು ತುಂಬಿಸ್ತಕ್ಕಂಥ ಕೆಲಸ ಏನು ಮಾಡ್ತಾರೆ ನಿಮ್ಮ ಸರ್ಕಾರದಲ್ಲಿ
ನನ್ನ ಅಭಿಪ್ರಾಯದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳಿಗೆ ಈ ನಾಡಿನ ಜನತೆ ನಿಮ್ಮನ್ನು ದೂಡವರಲ್ಲ. ಕಳೆದ ಬಾರಿಯೂ ಸಹ ಆರ್ಥಿಕ ಸಂಕಷ್ಟ ಅಂತ ಹೇಳಿದರೆ ಲಾಕ್ಡೌನ್ನಿಂದ ಆರ್ಥಿಕವಾಗಿ ಸರ್ಕಾರದ ಖಜಾನೆ ತುಂಬೋದಿಲ್ಲ, ಇವತ್ತು ಎಕನಾಮಿಕ್ ಕ್ರೈಸಿಸ್ ಅಂತಕ್ಕಂಥ ಪಾತ್ರ ಹೇಳಿದರೆ, ಆದರೆ ಕೊನೆಯ ಹಂತದಲ್ಲಿ ಆರ್ಥಿಕ ವರ್ಷದಲ್ಲಿ ಲೆಕ್ಕಾಚಾರಗಳನ್ನು ಮಾಡಿದಾಗ ನಿಮ್ಮ ನಿರೀಕ್ಷೆ ಎಲ್ಲೂ ಸಹ ಇವತ್ತು ಕಡಿತ ಆಗಲಿಲ್ಲ, ಜನತೆ ಹಣ ನೀಡಿದರು. ಅದೇ ರೀತಿಯಲ್ಲಿ ಈಗಲೂ ಸಹ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ನಾಡಿನ ಜನತೆ ಸರ್ಕಾರದ ಖಜಾನೆಯನ್ನು ತುಂಬಿಸ್ತಾರೆ. ಅವರ ಹಣವನ್ನು ನೀವು ಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಹಲವಾರು ರೀತಿಯ ಸ್ವೇಚ್ಛಾಚಾರದ ಆ ಜನರ ದುಡ್ಡನ್ನು ಇವತ್ತು ಲೂಟಿ ಮಾಡ್ತಕ್ಕಂಥದ್ದೇನಿದೆ ನಿಲ್ಲಿಸಿ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಯಾವ ನಿಮ್ಮ ಕಾರ್ಪೊರೇಷನ್ಗಳಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ಚೇರ್ಮನ್ಗಳನ್ನು ಮಾಡಿ ಅವ್ರನ್ನ ಇವತ್ತು ಕಾರ್ಗಳನ್ನು ಕೊಡೋದು, ಮನೆ ಕೊಡ್ತಕ್ಕಂಥದ್ದು, ಲಕ್ಷಾಂತರ ರೂಪಾಯಿಗಳನ್ನು ಅವ್ರಿಗೇನು ಖರ್ಚು ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು, ಅದೆಲ್ಲವನ್ನು ಡೆಫರ್ ಮಾಡಿ, ಅವ್ರನ್ನೆಲ್ಲ ಕಿತ್ತಾಕಿ ಬೋರ್ಡ್ ಕಾರ್ಪೊರೇಷನ್ಗಳನ್ನು, ಆ ಹಣವನ್ನು ಇದಕ್ಕೆ ಉಪಯೋಗ ಮಾಡಿ. ಜನರ ದುಡ್ಡಿದು, ಜನರ ದುಡ್ಡನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ನಿಮಗಳಿಗೆ ಎಷ್ಟು ಬಾರಿ ನಾವು ಹೇಳಬೇಕಾಗ್ತದೆ ನಿಮಗೆ? ಸರಿಯಾದ ರೀತಿ ಸದ್ಬಳಕೆ ಮಾಡಿ ರಾಜ್ಯದ ಜನತೆಯ ದುಡ್ಡನ್ನು ಅಂತಕ್ಕಂಥದ್ದನ್ನು. ಅದರಿಂದ ಇವತ್ತು ನಿಮಗೆ ಈಗಲೂ ಸಹ ಹೇಳ್ತೀನಿ, 55 ಲಕ್ಷ ಕುಟುಂಬಗಳು ಭವಿಷ್ಯ ಏನು ಬರ್ತವೆ, ಶ್ರಮಿಕ ವರ್ಗದ ಜನ ಅವರಿಗೆ ಕನಿಷ್ಠ 10,000 ರೂಪಾಯಿಗಳು ದೊರಕಲೇಬೇಕು. ನಿಮ್ಮ ಮನೆಯಿಂದ ದುಡ್ಡು ತಂದು ಕೊಡೋದಲ್ಲ ಇದು, ನಿಮ್ಮ ಶ್ರಮಪಟ್ಟು ಸಂಪಾದನೆ ಮಾಡಿದಂಥ ದುಡ್ಡಲ್ಲ, 6 ಕೋಟಿ ಜನತೆ ನಿಮ್ಮ ಖಜಾನೆಯನ್ನು ತುಂಬಿಸಿರ್ತಕ್ಕಂಥ ಹಣ ಇದು, ಅವರ ದುಡ್ಡು ಇದು, ರಾಜ್ಯದ 6.5 ಕೋಟಿ ಜನತೆಯ ದುಡ್ಡು ಇದು. ಆ ದುಡ್ಡನ್ನು ಬಳಕೆ ಮಾಡಿ ಅವರ ದುಡ್ಡನ್ನು ಅವರಿಗೆ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಇವತ್ತು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ. ಇದೇನು ನೀವು ಧರ್ಮಕ್ಕೆ ಕೊಡ್ತಕ್ಕಂಥದ್ದಲ್ಲ ಸರ್ಕಾರ, ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಬೇಕಾಗ್ತದೆ. ಹಲವಾರು ರೀತಿಯ ದುಂದು ವೆಚ್ಚಗಳನ್ನು ಮಾಡ್ತಾ ಇದ್ದೀರಿ, ಅದೆಲ್ಲವನ್ನು ಕಡಿತಗೊಳಿಸಿ ಇವತ್ತು ಕನಿಷ್ಠ 10,000 ರೂಪಾಯಿಗಳು ಪ್ರತಿ ಕುಟುಂಬಕ್ಕೆ ತಲುಪ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅದೇ ದುಡ್ಡನ್ನು ಮತ್ತೆ ಪುನಃ ನಿಮ್ಮ ಖಜಾನೆಯನ್ನು ತುಂಬಿಸ್ಕೊಡ್ತಕ್ಕಂಥ ಉದಾರತೆಯಲ್ಲಿರ್ತಕ್ಕಂಥ ನಮ್ಮ ನಾಡಿನ ಜನತೆಯ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು ಅಂತಕ್ಕಂಥದ್ದನ್ನು ಈ ರೀತಿಯ ಡಂಬಾಚಾರದ ಒಂದು ನಿಮ್ಮ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ಜನತೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡೋದಾಗಲಿ, ಜನತೆಯನ್ನು ಇನ್ನೂ ಸಂಕಷ್ಟಕ್ಕೆ ದುಡ್ತಕ್ಕಂಥ ನಿರ್ಧಾರಗಳನ್ನು ಈ ರೀತಿಯ ನಿಮ್ಮ ಒಂದು ಹುಡುಗಾಟಿಕೆಯ ರಾಜಕಾರಣದಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳಲಿಕ್ಕೆ ಬಯಸ್ತೀನಿ.